ಕ್ವಾರಂಟೈನ್ ಎರಡನೇ ದಿನದ ಲಾಕ್ಡೌನ್ ಯಶಸ್ವಿಯಾಗಿ ನಡೆಯಿತು. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಣೆ ಮಾಡಲಾಯಿತು. ಎಂದಿನಂತೆ ಇಂದು 6 ಗಂಟೆಯಿಂದ 10 ಗಂಟೆವರೆಗೂ ಎಂದಿನಂತೆ ಜನ ದಟ್ಟಣೆ ಕಂಡು ಬಂತು. ನಂತರದ ಗಂಟೆಗೆ ಎಲ್ಲ ಅಂಗಡಿಯವರು ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿದ್ದು ಕಂಡು ಬಂತು. ಸಾವಿರಾರು ಜನ ಪ್ರಯಾಣಿಕರು ಗಿಜುಗನ ಗೂಡಿನಂತೆ ದಟ್ಟವಾದ ಜನಸಂದಣಿ ಇರುವಂತಹ ಮುಂಡರಗಿ ಬಸ್ ನಿಲ್ದಾಣ ಖಾಲಿ ಖಾಲಿ ಬಸ್ ವಾಹನಗಳು ಮಾತ್ರ ನಿಲ್ದಾಣದಲ್ಲಿ ಕಂಡು ಬಂದು ಈಗ ಒಬ್ಬ ಪ್ರಯಾಣಿಕರು ಮಾತ್ರ ಬಸ್ಸಿನ ಹತ್ತಿರ ಓಡಾಡುವುದು ಕಂಡು ಬಂತು. ಇಷ್ಟು ದಿನ ಸಾರಿಗೆ ನೌಕರರ ಮುಷ್ಕರದಿಂದ ನಷ್ಟವಾದ ಸಾರಿಗೆ ಸಂಸ್ಥೆಯಲ್ಲಿ ಕೊರೋನಾ ಎಂಬ ರೋಗ ಸಾರಿಗೆ ಬಸ್ಸುಗಳ ನಷ್ಟದತ್ತ ಕೊಂಡೊಯ್ಯುತ್ತಿದೆ. ಅಂತೂ ಇಂತೂ ಜನ ಮುಂಜಾಗೃತಾ ಕ್ರಮವಾಗಿ ಕೊರೋನಾ ಎಂಬ ರೋಗವನ್ನು ಓಡಿಸಲು ಜನರು ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ಅಂತಃ ಸುರೇಶ್ ನಾಯಕ್ ಅವರು ಬಂದ್ ಮಾಡಿರುವುದರ ಕುರಿತು ಅನಿಸಿಕೆಯನ್ನು ಹಂಚಿಕೊಂಡರು. ನಮ್ಮ ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಈ ಕೋವಿಡ್ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಕೋವಿಡ್ ಇದರ ಸಲುವಾಗಿ ಬಂದ್ ಆಚರಣೆ ಸಲುವಾಗಿ 2 ದಿವಸದ ಬಂದನ್ನು ಭಾಳ ಚೆನ್ನಾಗಿ ನಿರ್ವಹಿಸುತ್ತಿದ್ದೀವಿ. ಈಗಾಗಲೇ ಎಲ್ಲ ಅಂಗಡಿಗಳು ಎಲ್ಲ ಮುಚ್ಚಿದ್ದು ಸಾರ್ವಜನಿಕರೆಲ್ಲ ತಿಳುವಳಿಕೆಗೆ ಬಂದಾರೆ. ನಾವು ಹೆಚ್ಚಿನ ರೀತಿಯೊಳಗೆ ನಾವೇ ಅದನ್ನು ಸಂಪೂರ್ಣ ಪಾಲನೆ ಮಾಡಾಕತ್ತೀವಿ. ಈ ಕೋವಿಡ್ ಏನು ರೂಲ್ಸ್ಗಳೇನದವಲ್ಲ ನಾವೇ ಪಾಲನೆ ಮಾಡಾಕತ್ತೀವಿ. ಒಳ್ಳೆಯ ನಮ್ಮ ತಾಲೂಕಿನಾಗ ಈಗ ಎರಡನೇ ಬಾರಿ ಬಂದು ಇದರೊಳಗೆ ಒಳ್ಳೆಯ ಸುಚಿತವಾಗಿ ಸ್ತಬ್ಧ ಮಾಡಿಕೊಂಡೀವಿ. ಯಾವುದೇ ಈ ರೀತಿಯಲ್ಲಿ ಹೊರಗಡೆ ಬರೋದ ಹಾಗೆ ಆಮೇಲೆ ಎಲ್ಲ ರೀತಿ ಸ್ವಚ್ಛತೆಯಿಂದ ಎಲ್ಲ ನಮ್ಮ ಇಲಾಖೆಯವರು ಏನು ಪ್ರಕಾರ ಈ ಪೊಲೀಸ್ ಇಲಾಖೆಯವರು ಅಥವಾ ಸರ್ಕಾರಿ ಆಸ್ಪತ್ರೆಯಿಂದ ಬಂದಂಥ ಸಲಹೆ ಸೂಚನೆಗಳ ಮೇರೆಗೆ ಆ ರೀತಿಯೇ ಎಲ್ಲ ಜನ ಪಾಲನೆ ಮಾಡಕತ್ತಾರೆ. ತಾಲೂಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಿ ಈ ಶಬ್ದವನ್ನು ನಾವು ಇದನ್ನು ಮಾಡೀವಿ, ಪಾಲನೆ ಮಾಡಕತ್ತೀವಿ, ಒಳ್ಳೆಯ ರೀತಿಯಲ್ಲಿ ನಡೆದೈತಿ ಮುಂಡರಗಿಯಲ್ಲಿ. ಬ್ಯೂರೋ ರಿಪೋರ್ಟ್ ಉಡುಚಪ್ಪ ತಿಗ್ರಿ, ಭಾರತ್ ವೈಭವ್ ನ್ಯೂಸ್, ಮುಂಡರಗಿ.